ಮೊದಲನೇದಾಗಿ ಶಿವಮೊಗ್ಗದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆ, ಬಜರಂಗ ದಳದ ಕಾರ್ಯಕರ್ತ ಆಗಿರ್ತಕ್ಕಂಥ ಹರ್ಷ ಅವರ ಕೊಲೆ ಆಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಬಹಳ ಉಗ್ರವಾಗಿ ಇದನ್ನು ಖಂಡಿಸ್ತದೆ. ಜೊತೆಗೆ ಇದರ ಬಗ್ಗೆ ರಾಜ್ಯ ಸರ್ಕಾರ ಇದರಿಂದ ಇರತಕ್ಕಂಥ ಅಪರಾಧಿಗಳನ್ನು ತಕ್ಷಣ ಅವರನ್ನ ಬಂಧಿಸಬೇಕು, ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹ ಅನ್ನೋದು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಬಹುಶಃತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಚರ್ಚೆಗಳು, ಹಿಜಾಬ್ ಬಗ್ಗೆ ಆಗ್ತಾ ಇರ್ತಕ್ಕಂಥ ಚರ್ಚೆಗಳು ಮತ್ತು ಈ ಹಿಜಾಬ್ ಬಗ್ಗೆ ಆಗ್ತಾ ಇರ್ತಕ್ಕಂಥ ಚರ್ಚೆ ಅವತ್ತು ಯಾವ ಎಲ್ಲಿಗೆ ಮುಟ್ತಾ ಇದೆ ಅಂತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಗಮನಿಸಬೇಕಾಗಿದೆ. ಕುಂಕುಮವನ್ನು ಇಡ್ಕೋಬಾರ್ದು, ಹೆಣ್ಮಕ್ಳು ಹೂವನ್ನು ಮುಡಿಬಾರ್ದು ಅಂತಕ್ಕಂಥ ಚರ್ಚೆಗಳು, ಇದಕ್ಕೆಲ್ಲ ಆಸ್ಪದ ಕೊಡ್ತಾ ಇರ್ತಕ್ಕಂಥದ್ದು ನೇರವಾಗಿ ಹೇಳ್ತೇನೆ, ಅದು ಕಾಂಗ್ರೆಸ್ ಪಕ್ಷ. ಕಾರಣ ಅಂತಂದರೆ ಈ ಥರ ಗಂಭೀರವಾಗಿರ್ತಕ್ಕಂಥ ವಿಚಾರಗಳಲ್ಲಿ ರಾಜಕೀಯ ಮಾಡ್ತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷದ ಕುತಂತ್ರ. ಈ ರೀತಿ ಕಾಂಗ್ರೆಸ್ ಪಕ್ಷ ವಿನಾಕಾರಣ ರಾಜ್ಯದಲ್ಲಿ ಹಿಜಾಬ್ ವಿಚಾರ ಇರ್ಬೋದು, ಇತರ ವಿಚಾರಗಳನ್ನು ರಾಜ್ಯದ ಜನರ ಮಧ್ಯೆ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಅನ್ನೋದು ಮಾಡ್ತಾ ಇದೆ. ಅದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಬರುವಂಥದ್ರೆ ನಾವು ಕೂಡ ಇದನ್ನು ಎದುರಿಸ್ತೇವೆ. ಶಿವಮೊಗ್ಗ ವಿಚಾರ ಹೇಳಿ, ಶಿವಮೊಗ್ಗದಲ್ಲಿ ಇಷ್ಟೆಲ್ಲ ಆಗ್ತಿದೆ ಹಿಂಸಾಚಾರ, ಯಾವ ಪೂರ್ಣ ಮಾಡಿದ್ದಾರೆ ಗೃಹ ಸಚಿವರು, ಅದೇ ಜಿಲ್ಲೆಯವರು ವಿಫಲ ಆಗಿದ್ದಾರೆ ಅಂತ ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ಬಹಳ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದ್ರ ಬಗ್ಗೆ ಬಹಳ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಕಾಯೋಣ, ಇದು ಈ ರೀತಿ ಇದಕ್ಕೆ ಘಟನೆ ಆಗ್ತಿದ್ದ ಸಂದರ್ಭದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ, ಬಜರಂಗ ದಳದ ಕಾರ್ಯಕರ್ತ, ಯಾವುದೇ ಕಾರ್ಯಕರ್ತ ಇರಲಿ, ಅದು ಬಜರಂಗ ದಳ ಇರ್ಬೋದು ಯಾವುದೇ ಸಂಘಟನೆ ಕಾರ್ಯಕರ್ತರು, ಇದು ಬರ್ಬರವಾಗಿ ಹತ್ಯೆ ಆಗಿರ್ತಕ್ಕಂಥದ್ದು ಖಂಡನೀಯ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಕಾನೂನು ಸೌಹಾರ್ದತೆ ಕಾಪಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಿ.